ಹೆಸರೇನು ಉಲ್ಲೇಖ ಮಾಡಿಲ್ಲ. ಬಿಜೆಪಿ ಅವರು ತಿಳ್ಕೊಂಡು ಹೋರಾಟ ಮಾಡಿ. ಸಚಿವರ ಹೆಸರು ಉಲ್ಲೇಖ, ಸಚಿವರು ಪಿ ಎ ಯಾರು, ಯಾರಕ್ಕೆ ಇನ್ಸ್ಟ್ರಕ್ಷನ್ ಮೇಲೆ ಕೆಲಸ ಮಾಡ್ತಾರೆ ಅವ್ರು, ಸಚಿವರ ಇನ್ಸ್ಟ್ರಕ್ಷನ್ ಮೇಲೆ ಕೆಲಸ ಮಾಡ್ತಿರ್ತಾರಲ್ಲ. ಸೊ ಹಂಗಿದ್ದಾಗ ಸಚಿವರು ಮಾಡ್ದಂಗದ, ಸಚಿವರು ಪಿ ಎ ಅಂತಂದ್ರೆ ಈಗ ಸಚಿವರು ಎಲ್ಲ ಕಡೆಯಲ್ಲಿ ಫೋನ್ ಮಾಡ್ತಾರೆ, ಸಚಿವರು ಎಲ್ಲ ಕಡೆಯಲ್ಲಿ ಹೇಳ್ತಾರೆ, ಸಚಿವರು ಪಿ ಎಗಳು ಅವ್ರ ಇನ್ಸ್ಟ್ರಕ್ಷನ್ ಮೇಲೆ ಕೆಲಸ ಮಾಡ್ತಿರ್ತಾರೆ. ಹಂಗಾಗಿ ನುಣುಚ್ಕೊಳಕ್ಕೆ ಆಗೋದಿಲ್ಲ. ರಾಜೀನಾಮೆ ಕೊಡಲಿ, ಎನ್ಕ್ವೈರಿ ಆಗಲಿ, ಅದಾದಮೇಲೆ ತಮ್ಮದು ಹೆಸರು ಕ್ಲೀನ್ ಆತಂದ್ರೆ ಆಮೇಲೆ ಬಂದು ಜಾಯ್ನ್ ಆಗಲಿ. ಆಮೇಲೆ ಅವೇನು ಆಡಿಯೋದು, ಎರಡನೇ ಆಡಿಯೋನೋ ಒಂದಿತ್ತು, ಅದ್ರಾಗ ಅವ್ರದ್ದು ಹೆಸರಿತ್ತಂಥದ್ದು ಎಲ್ಲ ಗುಸು ಗುಸು ನಡೈತಿ. ಯಾವ ಆಡಿಯೋ ಅದು, ಅದು ಹೊರ ಬರುವಂಥ ಕೆಲಸ ಪೊಲೀಸ್ ಅಧಿಕಾರಿಗಳು ಮಾಡಬೇಕು. ಆಮೇಲೆ ಅಲ್ಲೇ ತಹಸೀಲ್ದಾರ್ ಆಫೀಸ್ದಾಗಿಂದ ವಿಡಿಯೋ ಕ್ಲಿಪ್ಸು, ಆ ವಿಡಿಯೋ ಕ್ಲಿಪ್ ಎಲ್ಲ ಅದಾವೆ, ಅವನ್ನೇನು ಅವು ಯಾವುದೇ ರೀತಿ ಸಾಕ್ಷಿ ನಾಶ ಆಗ್ದಂಗೆ ನೋಡಬೇಕು ಅಂತೇಳಿ ನಾವು ಸರ್ಕಾರಿ ಉನ್ನತ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಮಾಡ್ತೀವಿ. ಅವರೇನಾದರೂ ಸಾಕ್ಷಿ ನಾಶದಲ್ಲಿ ಯಾರ್ಯಾರಿಗಾದ್ರು ಅನುಕೂಲ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ಅವರು ಕೂಡ ಮುಂದೆ ಈ ಮಂತ್ರಿಗಳು ಸರ್ಕಾರ ಮುಂದೆ ಹೋಗ್ತೈತೆ, ಆದರೆ ಅಧಿಕಾರಿಗಳು ಅದಕ್ಕೆ ಬಾಧ್ಯಸ್ಥರಾಗ್ತಾರೆ. ಅದನ್ನು ನೆನಪು ಇಟ್ಕೊಂಡು ಅವ್ರು ಕೆಲಸ ಮಾಡ್ಬೇಕಂತ ನಾವು ಅವರಿಗೆ ಖಡಕ್ ವಾರ್ನಿಂಗ್ ಕೊಡ್ತೀವಿ.